ಗಿರಿಶಾರ ಒಂದ್ ತಾಯಿ ತಾಯಾರಿ ಮಾಡಿದ್ರೆ ಅವ್ರಿಗೆ ತುಂಬಾ ಚಿರಿರ್ತೀನಿ. ಅದರಂತೆ ನಮ್ಮ ಅತ್ತೆ ಆದ ನಿಲ್ಲೋ ಅತ್ತಿ ಒಂದ್ ತಾಯಿ ತಾಯಾರಿ ಮಾಡಿದ್ರೆ ಅವ್ರಿಗೆ ತುಂಬಾ ಚಿರಿರ್ತೀನಿ. ಸರ್ ದಂಧೆ ಮಾಡಾತ್ರ ಸ್ವಲ್ಪ ಸೈಡ್ ನಿಂತು ಶಾಂತತೆಯನ್ನು ಕಾಪಾಡ್ಬೇಕು ಸ್ವಲ್ಪ ಸೈಡ್ ನಿಂದ್ರೆ. ಏಕೆ ಸುಮಿತ್ರ ದೇಶರ ಬಂದಿರಲಿಯಾ? ಹಾಗೇನಿಲ್ಲ ರೀ ಸುಮಿತ್ರ. ಎಂದು ನಮ್ಮ ಪ್ರಥಮ ರಾತ್ರಿ ಅಂದರೆ ಕೈ ಹಿಡಿದ ಸತಿಪತಿಗಳು ಒಂದುಗೂಡಿ ಹಾಲು ಜೇನಿನಂತೆ ಸಿಹಿಯಾಗಿ ಹೊಸ ಬಾಳಿಗೆ ಕಾಲಿಡಬೇಕಾದ ದಿನವಿದು. ಇಂಥದರಲ್ಲಿ ನಿನ್ನ ಮುಖದಲ್ಲಿ ಕಳುವೇ ಇಲ್ಲ ಸುಮಿತ್ರ. ಈ ನಿನ್ನ ಮುಖ ಬಾಡಬಾರದು. ಯಾವಾಗಲೂ ಅರಳಿಗೆ ಮಲ್ಲಿಗೆ ಹಾಗೆ ನಗು ನಗುತ್ತಾ ಇರಬೇಕು. ನಿನಗೇನಾದರೂ ತೊಂದರೆ ಇದ್ರೆ ಹೇಳು. ನನ್ನೆಲ್ಲ ಬಿಟ್ಟು ಒಂದು ಕ್ಷಣ ಕೂಡ ಇರ್ತಾ ಇರ್ಲಿಲ್ಲ. ಆದ್ರೆ ಈಗ ಏನ್ ಮಾಡ್ತಿದ್ದನು ಇಡು ಹುಚ್ಚಿ. ರಮೇಶ್ ಆರಾಮದಿಂದ ಇರುತ್ತಾನೆ. ನೀನೇನು ಬೇರೆ ಊರಿನಲ್ಲಿ ಇಲ್ಲ. ನಿನ್ನನ್ನು ನೋಡುವ ಆಸೆ ಆದ್ರೆ ದಿನಕ್ಕೆ ಸಾವಿರ ಸಲ ಬಂದು ಹೋಗಬಹುದು. ಹಾಗೂ ಅಲ್ಲಿ ನೋಡು ಆ ಹೂವಿನಲ್ಲಿರುವ ಮಕರಂದವನ್ನು. ಆ ಹೂ ಆ ದೊಂಬಿ ಹೇಗೆ ಹಾಗೆ ನಮ್ಮ ಬಾಳು ಸಹ ಇರಲಿ ಸುಮಿತ್ರ. ಈ ನಿನ್ನ ಮೊದಲ ಕಂಠದಿಂದ ಒಂದು ನನಗೆ ಹಾಡೋದಕ್ಕೆ ಬರುವುದಿಲ್ಲ. ಆಕಾಶದಲ್ಲಿ ಸಾವಿರಾರು ಮಿನುಗುವ ತಾರೆಗಳಿದ್ದರೂ ಮಿನುಗುವುದಿಲ್ಲ. ನನಗೆ ನೀನೇ ಮಿನುಗುವೆ. ನಿನ್ನ ಕೆಂಪಾದ ಬಣ್ಣ, ನಿಳುವಾದ ಮೂಗು, ದಾಳಂಬ್ರಿ ಬೀಜದಂತಹ ಹಲ್ಲು, ತೊಂಡೆ ಹಣ್ಣಿನಂತಹ ತುಟಿ, ಆ ಪಾರ್ವತಿಯ ನಯನಗಳು ನನ್ನ ಮನೆ ಸೆಳೆದು ಪ್ರೀತಿ ಎಂಬ ಹುಚ್ಚ ನಿಡಿಸಿ ಮುದ್ದಿಟ್ಟು ಮೋಹಿಸುವ ಆಸೆ ಆಗುತ್ತಿದೆ. ಐ ಲವ್ ಯು ಸುಮಿತ್ರ, ಐ ಲವ್ ಯು.
ಅಂತರಂಗ ಪ್ರೇಮ ಗಂಗಾ ಹಾಡಾಕತ್ತೆ ಎಲ್ಲಪ್ಪ ಕಪ್ಪದರ ಐತ್ರಿ ಚಂದ
ಹಾಗೆ ಬರುವಾಗ ನನ್ಗೆ ಮಲ್ಲಿಗೆ ಹೂ ತಿಳ್ಕೊಂಡು ಬನ್ರಿ. ಮಲ್ಲಿಗೆ ಹೂ ಅಷ್ಟೇ ಏಕೆ ಸುಮಿತ್ರ, ನನ್ನ ಪ್ರಾಣ ಕೊಡೋ ಅಂದರು ಕೊಡಬಲ್ಲಿ. ಚಚಿ ಆ ಮಾತನಾಡಬೇಡ್ರಿ, ನನ್ಗೆ ಮಲ್ಲಿಗೆ ಹೂ ಅಷ್ಟೇ ಸಾಕು. ಹಾಗಾದರೆ ನಾನು ಪೇಟೆಗೆ ಹೋಗಿ ಬರುತ್ತೇನೆ, ನೀನು ಇಲ್ಲೇ ಇರು. ರೀ ಬೇಗ ಬಂದು ಬಿಡ್ರಿ, ನಾನು ಬರುವವರಿಗೆ ಮನೆಯಲ್ಲಿ ಸಂತೋಷದಿಂದ ಇರು. ಬರ್ರಿ ಬೇಗ ಬನ್ರಿ, ನೀವೇ ನನಗೆ ಆಸರ, ನೀವಿದ್ರೆ ನನಗೆ ಬಲು. ಕೇವಲ 5 ನಿಮಿಷದೊಳಗೆ ಬಂದು ಬಿಡುವೆ. ಟಾಟಾ. ಆಯ್ತು. ಇಂಥ ಪತಿಯನ್ನು ಪಡ್ದ ನಾನೇ ಭಾಗ್ಯವಂತ ಅನ್ಸುತ್ತೆ. ಈ ಸಮಯದಲ್ಲಿ ನನ್ನ ಅನ್ನಾದ್ರೂ ಬರಬಾರ್ದೆ. ಇವರು ಪೇಟೆಗೆ ಹೋಗಿ ಮಲ್ಲಿಗೆ ಉತ್ತರೋಷ್ಟರಲ್ಲಿ ನಾನು ಪಾಯಸ ಮಾಡಬೇಕು. ಹೊಲದಿಂದ ಮಾವನ ಎದುರು ಬಂದ್ರೆ ಖುಷಿಯಿಂದ ಊಟ ಮಾಡ್ತಾರೆ. ನನ್ನ ಮಾವ ಅಂದ್ರೆ ಬಂಗಾರಂತ ಮಾವ.